ಜಾಗವನ್ನ ಸರ್ವೆ ಮಾಡಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೇಯರ್ ಲಂಚವನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ವಶಕ್ಕೆ ಪಡೆದುಕೊಂಡಿರುವಂತ ಘಟನೆ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಟಿ ಅಂಗಡಿ ಹತ್ರ ಸರ್ವೇಯರ್ ಕಿರಣ್ ಕುಮಾರ್ ಅವರು 6000 ರೂಪಾಯಿ ಮುಂಗಡ ಲಂಚವದ ಹಣವನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಎಸಿಬಿ ಬಲೆಗೆ ಬಿದ್ದಿದ್ದಾನೆ. ಜಿಗಣಿ ಹೋಬಳಿ ಹರಗದ್ದೆ ಗ್ರಾಮದ ಸರ್ವೆ ನಂಬರ್ 44/4 ರ 10 ಗಂಟೆ ಜಾಗವನ್ನ ಸರ್ವೆ ಮಾಡಿ ಬಂದೋಬಸ್ತ್ ಮಾಡಿಕೊಡುವಂತ ವಿಚಾರವಾಗಿ ಪ್ರದೀಪ್ ಹೆಚ್ಆರ್ ಎಂಬುವರು ಸರ್ವೆಯರ್ ಕಿರಣ್ ಕುಮಾರ್ ಬಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಇನ್ನು ಈ ವೇಳೆ ಸರ್ವೆಯರ್ ಕಿರಣ್ ಕುಮಾರ್ ಕೆಲಸವನ್ನ ಮಾಡ್ಕೊಡೋದಕ್ಕೆ 50,000 ರೂಪಾಯಿ ಲಂಚದ ಬೇಡಿಕೆನ ಸಹ ಇತ ಇಟ್ಟಿದ್ನಂತೆ. ಇನ್ನು ಈ ಬಗ್ಗೆ ಪ್ರದೀಪ್ ಕುಮಾರ್ ಎಂಬುವರು ಎಸಿಬಿ ಅಧಿಕಾರಿಗಳಿಗೆ ದೂರನ್ನು ಸಹ ಸಲ್ಲಿಸಿದ್ರು. ಇನ್ನು ಅದರಂತೆ ಸಂಜೆ 7 ಗಂಟೆ ಸುಮಾರಿಗೆ ಟಿ ಅಂಗಡಿಯ ಬಳಿ ಸರ್ವೇಯರ್ ಕಿರಣ್ ಕುಮಾರ್ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಎಸಿಬಿ ಡಿವೈಎಸ್ಪಿ ಜಗದೀಶ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಲಂಚವನ್ನ ಪಡೆಯತಾ ಇದ್ದಂತ ಅಧಿಕಾರಿಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸುತ್ತಾ ಇದ್ದಾರೆ. ಇಷ್ಟ ಇಲ್ಲದಿದ್ದಕ್ಕೆ ನಮ್ಮ ಇವರದು ನಮ್ಮ ಮಿಸ್ಸೆಸ್ ಅವರ ಜಿಯವರದು ಸರ್ವೆ ನಂಬರ್ 44/4 ರಲ್ಲಿ 10 ಗಂಟೆ ಜಮೀನಿತ್ತು. ಅದ್ಬಸ್ಗೆ ಕಟ್ಟಿದ್ವಿ. ಗೌರ್ಮೆಂಟ್ ಫೀಸ್ 1500 ರೂಪಾಯಿ ಫೀಸ್ ಕಟ್ಟಿದ್ದೆ. ಸರ್ವೇಯರ್ ಫೋನ್ ಮಾಡಿ ತರ ಸರ್ವೆ ಇದೆ ಅಂತಂತ ಹೇಳಿದ್ರು. ಸರಿ ಅಂತ ಸ್ಪಾಟಿಗೆ ಕರ್ಕೊಂಡೋದಾಗ ಸರ್ವೆ ಎಲ್ಲ ಮಾಡಿ ಮುಗಿಸಿದ್ರು. ಮಾಡಿ ಮುಗಿಸಿದಾದಮೇಲೆ ರಿಪೋರ್ಟೆಲ್ಲ ಬರೆದಿದ್ದಾದಮೇಲೆ 50,000 ಆಗುತ್ತೆ ತತ್ಕಾಲ ಅದ್ಬಸ್ತು ಸರ್ವೆ ಸ್ಕೆಚ್ ಮಾಡಿಕೊಡೋದಕ್ಕೆ ಅಂದರು. ಏನಕ್ಕೆ ಸರ್ ಅಷ್ಟೊಂದಾಗುತ್ತೆ ಅಂತ ಕೇಳೋದಕ್ಕೆ ಎಲ್ಲರಿಗೂ ಕೊಡಬೇಕು ಹಾಗಾಗಿ ಅಂತಂದರು. ನನಗೆ ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ ಅಂತಂದೆ. ಆಮೇಲೆ ಇಲ್ಲ ಇವಾಗಾದರೂ ಒಂದು 5-6 ಫೋನ್ಪೇನ ಮಾಡಿ ಅಂತಂದರು. ನನ್ನ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ನನಗೆ ಲಂಚ ಕೊಡೋದಕ್ಕೆ ಇಷ್ಟ ಇಲ್ದಿದ್ದಕ್ಕೆ ತಗೊಂಡೋಗಿ ಎ ಸಿ ಬಿಗೆ ಕಂಪ್ಲೇಂಟ್ ಕೊಟ್ಟೆ. ಎ ಸಿ ಬಿ ಅವರು ಇಲ್ಲಿ ವೆಂಕಟೇಶ್ವರ ಥಿಯೇಟ್ರ್ ಆನೇಕಲ್ಲು ಥಿಯೇಟ್ರ್ ಹತ್ರ ಕೊಡಬೇಕಾದ್ರೆ ಲಂಚದ ಕಾಸು ಡೈರೆಕ್ಟಾಗಿ ಇಟ್ಕೊಂಡ್ರು. ಸರ್ವೇಯರು ಕಿರಣ್ ಕುಮಾರ್ ಅಂತ. ನಮ್ಮದು ಜಾಗ ಇರೋದು ಆರ್ಗದ್ದೆ ಸರ್ವೆ ನಂಬರು 44/4 ರಲ್ಲಿ 10 ಗಂಟೆ ಇತ್ತು. ಜಿಗಣಿ ಹೋಗ್ಲಿಕ್ಕೆ ಬರುತ್ತೆ ಅದು. ಶಾರದಮ್ಮ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಅವ್ರ ಅಜ್ಜಿ ಅದನ್ನು ಪಕ್ಕದವ್ರು ಒತ್ತುವರಿ ಮಾಡಿದ್ರಿಂದ ಸರ್ವೆಗೆ ಹಾಕಿ ಅದ್ಬಸ್ತು ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೋಸ್ಕರ ಸರ್ವೆ ಕಟ್ಟಿದ್ದೆ ನಾನು. 50,000 ಕೇಳಿದರು. ಇವಾಗ ಅರ್ಜೆಂಟ್ಗೆ ಇವಾಗೆ ಒಂದು 5-6 ಫೋನ್ಪೇ ಮಾಡುವಂತ ನೆನ್ನೆನೇ ಕೇಳಿದ್ರು. ಇಲ್ಲ ಸರ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನಗೆ ಬೇಕಾದರೆ ಕೇಳ್ತೀನಿ, ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂದೆ. ನಾನು ಲಂಚ ಕೊಡೋಕ್ಕೆ ಇಷ್ಟ ಇಲ್ದಿದ್ದಕ್ಕೆ ಎ ಸಿ ಬಿಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರೇ ಫೋನ್ ಮಾಡಿ ಹೇಳಿದ್ರು ಈ ಥರ ಅಲ್ಲಿಗೆ ಬನ್ನಿರಿ ಅಂತಂತ. ಕೊಡಬೇಕಾದ್ರೆ ಎ ಸಿ ಬಿ ಆಫೀಸರ್ಸ್ ಅಲ್ಲೇ ಪಕ್ಕದಲ್ಲೇ ಇದ್ದರು, ಹಿಡ್ಕೊಂಡು ಎನ್ಕ್ವೈರಿ ಕುಂಡ್ರಿಸಿದ್ದಾರೆ. ನಮ್ಮ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಂಬರೀಶ್, ಈಗ ಲಂಚ ಬಕ್ಕ ಸರ್ವೇಯರ್ ಈಗ ಎ ಸಿ ಬಿ ಬಲೆಗೆ ಬಿದ್ದಿರುವಂತಹದ್ದು, ಎಷ್ಟು ಲಂಚಕ್ಕೆ ಈತ ಬೇಡಿಕೆಯನ್ನು ಇಟ್ಟಿದ್ದ, ಇನ್ನು ಎಷ್ಟು ಜನರ ಹತ್ರ ಇದೇ ರೀತಿ ಲಂಚ ಬಕ್ಕತನ ಮಾಡಿದ್ದ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದ್ಯಾ ಅಂಬರೀಶ್? ಹೌದು ನಿಶ್ಚಿತ. ಏನು ಅಂತಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲಾ ಕಚೇರಿಗಳಲ್ಲೂ ಸಹ ಲಂಚಾವತಾರ ತಾಂಡವವಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವ ತಾಲೂಕು ಕಚೇರಿಗೆ ಹೋದ್ರು ಸಹ, ಸಬ್ ರಿಜಿಸ್ಟರ್ ಕಚೇರಿ ಮತ್ತೆ ಇನ್ನಿತರ ಯಾವುದೇ ಕಚೇರಿಗೆ ಹೋದ್ರೂ ಸಹ ಲಂಚಾವತಾರ ತಾಂಡವವಾಡ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಏನಂತಂದ್ರೆ, ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಆರ್ಗದ್ದೆಯ ಸರ್ವೆ ನಂಬರ್ 44/4 ರಲ್ಲಿರುವಂತಹ 10 ಗಂಟೆ ಜಾಗವನ್ನ ಸರ್ವೆ ಮಾಡಿ ಬಂದೋಬಸ್ತ್ ಮಾಡಿಕೊಡುವಂತ ವಿಚಾರಕ್ಕೆ ಸರ್ವೇಯರ್ ಕಿರಣ್ ಕುಮಾರ್ ಎಂಬಾತ 50,000 ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಈ ಸಂದರ್ಭದಲ್ಲಿ ಜಾಗದ ಮಾಲೀಕ ಏನಿರ್ತಾರೆ ಪ್ರದೀಪ್ ಕುಮಾರ್, ಎಸಿಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾರೆ. ಬಳಿಕ ಮತ್ತೆ ಏನು 6,000 ರು ಲಂಚದ ಹಣವನ್ನ ಪಡೆಯುವಾಗ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಆನೇಕಲ್ನ ವೆಂಕಟೇಶ್ವರ ಚಿತ್ರಮಂದಿರದ ಮುಂಭಾಗ ಟೀ ಅಂಗಡಿ ಹತ್ರ ಬರೋದಕ್ಕೆ ಹೇಳ್ತಾರೆ. ಯಾರು ದೂರದರ ಇರ್ತಾರೆ ಪ್ರದೀಪ್ ಕುಮಾರ್, ಆತನನ್ನ ಟೀ ಅಂಗಡಿ ಹತ್ರ ಬನ್ನಿ, ಇಲ್ಲಿ ಹಣ ತಗೊಂಬನ್ನಿ, ಇಲ್ಲಿ ನಾನೊಂದು ಪಡ್ಕೊಳ್ತೀನಿ ಅಂತ ಹೇಳ್ತಾನೆ ಈ ಕಿರಣ್ ಕುಮಾರ್. ಏನು ಅದು ಸರ್ವೇಯರ್ ಅಧಿಕಾರಿ ಇರ್ತಾರೆ ಈ ಕಿರಣ್ ಕುಮಾರ್, ಇಲ್ಲಿ ಟೀ ಅಂಗಡಿ ಹತ್ರ ಬಂದು ಲಂಚದ ಹಣವನ್ನ ನೀಡಿ ಅಂತ ಹೇಳ್ತಾರೆ. ಅದೇ ರೀತಿ ಏನಂತಂದ್ರೆ, ಎ ಸಿ ಪಿ ಅಧಿಕಾರಿಗಳಿಗೆ ಮೊದಲೇ ದೂರು ನೀಡಿದ್ದಂತಹ ಪ್ರದೀಪ್ ಕುಮಾರ್ ಇಲ್ಲಿಗೆ ಟಿ ಅಂಗಡಿ ಹತ್ರ ಹೋಗಿ ಅಲ್ಲಿ ಏನಂತಂದ್ರೆ ಕಿರಣ್ ಕುಮಾರ್ಗೆ ಏನು ಲಂಚದ ಹಣವನ್ನ ನೀಡುವಾಗ ಎ ಸಿ ಬಿ ಅಧಿಕಾರಿಗಳು ದಾಳಿ ನಡೆಸಿ ಆತನನ್ನ ವಶಕ್ಕೆ ಪಡೆದಿರುವಂತದ್ದು ನಿಶ್ಚಿತ. ಇದೇ ರೀತಿ ಏನಂತಂದ್ರೆ, ಸಾಕಷ್ಟು ತಾಲೂಕು ಕಚೇರಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ
ಅಧಿಕಾರಿಗಳು ಲಂಚವನ್ನ ಪಡೆದು ಯಾವುದೇ ಲಂಚವನ್ನ ಪಡೆದ್ರೆ ಮಾತ್ರ ಕೆಲಸ ಮಾಡಿಕೊಡುವಂಥದ್ದು, ಅದು ಬಿಟ್ಟರೆ ಲಂಚ ಇಲ್ಲದಂಗೆ ಯಾವುದೇ ಕೆಲಸವನ್ನ ಮಾಡಿಕೊಡದೆ ಏನು ಸಾಮಾನ್ಯ ಜನ ಬರ್ತಾರೆ, ರೈತಾಪಿ ಜನ ಬರ್ತಾರೆ, ಬಡ ಜನ ಬರ್ತಾರೆ, ಇವರ ಕೆಲಸ ಆಗೋದೇ ಇಲ್ಲ. ಯಾರು ಹಣವನ್ನ ನೀಡ್ತಾರೆ, ಯಾರು ಲಂಚವನ್ನ ನೀಡ್ತಾರೆ, ಅವರ ಕೆಲಸವನ್ನ ಒಂದು ದಿನ ಎರಡು ದಿನದಲ್ಲಿ ಮಾಡಿಕೊಡ್ತಾರೆ. ಆದ್ರೆ ಲಂಚ ನೀಡಿದ ಬಡ ಜನರು ಏನಿರ್ತಾರೆ, ಇವರ ಒಂದು ಕೆಲಸವನ್ನ ಮಾಡಿಕೊಡದೆ ಸತಾಯಿಸುವಂಥದ್ದು, ಅವರು ಓಡಾಡಿ ಓಡಾಡಿ ಚಪ್ಪಲಿ ಸವಿದ್ರು ಸಹ ಅವರ ಕೆಲಸ ಅಂತೂ ಆಗೋದಿಲ್ಲ. ಆ ರೀತಿ ಏನಂತಂದ್ರೆ ಈ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದು. ಇದೇ ರೀತಿ ಸಾಕಷ್ಟು ಆನೇಕಲ್ನಲ್ಲಿ ಸಾಕಷ್ಟು ಬಾರಿ ಎಸಿಬಿ ರೈಡ್ ಆದ್ರೂ ಸಹ ಈ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಕೆಇಬಿ ಸಹ ಬೆಸ್ಕಾಂನಲ್ಲೂ ಸಹ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದೂರುಗಳು ಇದೇ ರೀತಿ ಕೇಳಿ ಬರ್ತಾನೆ ಇದಾವೆ ನಿಶ್ಚಿತ. ಓಕೆ, ಒಟ್ಟಿನಲ್ಲಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ, ಇದೇನಾ ಹಾಗಿದ್ರೆ ಇವ್ರು ಮಾಡ್ತಾ ಇರುವಂತಹ ಗನಂದಾರಿ ಕೆಲಸ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಹಾಗಿದ್ರೆ ಅಂಬರೀಶ್? ಖಂಡಿತ ನಿಶ್ಚಿತ. ಏನು ಅಂತಂದ್ರೆ ಇದೇ ತರ ಸಾಕಷ್ಟು ಬಾರಿ ಆನೇಕಲ್ನಲ್ಲಿ ಲಂಚ ತಗೊಳ್ಬೇಕಾದ್ರೆ ಎಸಿಬಿ ದಾಳಿಗಳು ಸಹ ನಡೆದಿದೆ. ಆದ್ರೆ ಅಧಿಕಾರಿಗಳು ಏನು ಎಚ್ಚೆತ್ಕೊಳ್ಳುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇವರಿಗೆ ಏನು ಹಣ ಒಂದೇ, ಹಣ ಮಾಡುವಂತಹ ದುರುದ್ದೇಶದಿಂದನೇ ಈ ಕೆಲಸಕ್ಕೆ ಬಂದಿದಾರ ಅನ್ನುವಂತಹ ಏನು ಒಂದು ಸಂಶಯಗಳು ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ನಿಶ್ಚಿತ. ಪ್ರತಿ ಬಾರಿ ಸರ್ಕಾರಿ ಕಚೇರಿಗಳಿಗೆ ಹೋದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೇಳುವಂಥದ್ದು ಅದನ್ನೇ, ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ಬಡ ಜನರು ಬಂತ ಸಂದರ್ಭದಲ್ಲಿ ಇವ್ರು ಕೆಲಸ ಮಾಡ್ಕೊಳ್ಳೋದಿಲ್ಲ. ಯಾರು ಹಣವಂತರು ಇರ್ತಾರೆ, ಯಾರು ಲಂಚ ಕೊಡ್ತಾರೆ, ಅವ್ರ ಕೆಲಸವನ್ನ ಬೇಗ ಮಾಡಿಕೊಡ್ತಾರೆ. ಇದೇ ರೀತಿ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇರುವಂತದ್ದು ನಿಶ್ಚಿತ. ಇದೇ ರೀತಿ ಏನಂತಂದ್ರೆ ನಿನ್ನೆಯೂ ಸಹ ಇದೇ ರೀತಿ ಆಗಿರುವಂತದ್ದು. ಆದ್ರೆ ಈ ಪ್ರದೀಪ್ ಏನಿದ್ದಾರೆ, ಇವರು ಏನು ಎಸಿಬಿ ಅಧಿಕಾರಿಗಳ ದೂರು ನೀಡಿ ಈ ಅಧಿಕಾರಿಗಳಿಗೆ ಪಾಠ ಕಲಿಸ್ಬೇಕನ್ನುವಂತ ದೃಷ್ಟಿಯಿಂದ ಈ ಕಿರಣ್ ಏನಿದ್ದಾನೆ ಸರ್ವೇಯರ್, ಈತನಿಗೆ ಏನಂತದ ಎಸಿಬಿ ದಾಳಿಯನ್ನ ಒಳಗಾಗಿ ಈಗ ವಶಕ್ಕೆ ಪಡೆದಿರುವಂತದ್ದು ನಿಶ್ಚಿತ. ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಪಕ್ಕದವರು ಒತ್ತುವರಿ ಮಾಡಿದ್ರಿಂದ ಸರ್ವೆಗಾಕಿ ಅದ್ಬಸ್ತು ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೋಸ್ಕರ ಸರ್ವೆ ಕಟ್ಟಿದ್ದೆ ನಾನು. ಎಷ್ಟು ಕೇಳಿದ್ರು? 50,000 ಕೇಳಿದ್ರು. ಇವಾಗ ಅರ್ಜೆಂಟ್ಗೆ ಇವಾಗೆ ಒಂದು 5,000 ಫೋನ್ಪೇ ಮಾಡು ಅಂತ ನಿನ್ನೆ ಕೇಳಿದ್ರು. ಇಲ್ಲ ಸರ್, ನನ್ನ